ಸತೀಶ್ ಜಾರಕಿಹೊಳಿ ಅವರ ಚಿಂತನೆ ಏನು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ದುಬೈ ರೀತಿ ಅಭಿವೃದ್ಧಿಗಳು ಯಾವ ರೀತಿ ಮಾಡಬಹುದು ಅನ್ನೋದನ್ನ ತೋರಿಸ್ಲಿಕ್ಕೆ ಶಾಸಕರನ್ನ ಕರ್ಕೊಂಡು ಹೋದ್ರೆ ಏನು ಆಶ್ಚರ್ಯ ಏನಿಲ್ಲ, ಅದನ್ನ ತಪ್ಪು ಅಂತ ತಿಳ್ಕೊಳ್ಬಾರ್ದು. ಅದ್ರಲ್ಲಿ ತಿಳ್ಬೇಕಲ್ಲ, ಅವರು ಯಾವ ಜಿಲ್ಲೆಗೆ ಉಸ್ತುವಾರಿ ಕೊಟ್ಟಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ, ಹೊರಗಡೆ ಅವ್ರನ್ನೇನು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಅವ್ರ ಜಿಲ್ಲೆ ಅವ್ರನ್ನ ಬೆಳಗಾಂ ಬೆಂಗಳೂರು ಬಿಟ್ಟರೆ ಅತಿ ದೊಡ್ಡ ಜಿಲ್ಲೆ ಬೆಂಗಳೂರು, ಅದರಲ್ಲಿ ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥದ್ದು, ಎರಡು ರಾಜ್ಯದ ಗಡಿ ಭಾಗ ಇರ್ತಕ್ಕಂಥದ್ದು, ಯಾವ ರೀತಿ ಅದರ ಅಭಿವೃದ್ಧಿ ಆಗಬೇಕು ಅನ್ನೋದು ನೋಡ್ಬೇಕು. ಈಗ ಬೆಳಗಾವಿಂದ ಕಾಯಿಪಲ್ಯ, ತರಕಾರಿ, ಹಣ್ಣು, ಹಂಪಲು, ಹಾಲು ಹೋಗ್ಲಿಲ್ಲ ಅಂದರೆ ಗೋವಾ ಭಾಗ ಮುಚ್ಚಬೇಕಾಗುತ್ತೆ. ಗೋವಾಗೆ ಬೀಫಿಂದ ಹಿಡಿದು ಹಾಲು ಹಂಪಲು, ಹಾಲು ಹಣ್ಣು ಹಂಪಲು, ತರಕಾರಿ ಎಲ್ಲ ಗೋವಾದಿಂದಲೇ ಹೋಗುದು. ಅದರಿಂದ ಆ ದೊಡ್ಡ ಮಟ್ಟದಲ್ಲಿ ಈ ವ್ಯವಹಾರಿಕವಾಗಿ ಇರುವಾಗ ಅದನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಕರ್ಕೊಂಡು ಹೋಗೋದು ತಪ್ಪೇನಿಲ್ಲ. ಮೈಸೂರು ಸತೀಶ್ ಜಾರಕಿಹೊಳಿ ಅವ್ರದ್ದು ಚಿಂತನೆ ಏನು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ದುಬೈ ರೀತಿ ಅಭಿವೃದ್ಧಿಗಳು ಯಾವ ರೀತಿ ಮಾಡಬಹುದು ಅನ್ನೋದನ್ನ ತೋರಿಸ್ಲಿಕ್ಕೆ ಶಾಸಕರನ್ನ ಕರ್ಕೊಂಡು ಹೋದ್ರೆ ಏನು ಆಶ್ಚರ್ಯ ಏನಿಲ್ಲ, ಅದನ್ನ ತಪ್ಪು ಅಂತ ತಿಳ್ಕೊಳ್ಬಾರ್ದು. ಅದ್ರಲ್ಲಿ ತಿಳ್ಬೇಕಲ್ಲ, ಅವರು ಯಾವ ಜಿಲ್ಲೆಗೆ ಉಸ್ತುವಾರಿ ಕೊಟ್ಟಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ, ಹೊರಗಡೆ ಅವ್ರನ್ನೇನ್ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಅವ್ರ ಜಿಲ್ಲೆ ಅವ್ರನ್ನ ಬೆಳಗಾಂ ಬೆಂಗಳೂರು ಬಿಟ್ಟರೆ ಅತಿ ದೊಡ್ಡ ಜಿಲ್ಲೆ ಬೆಂಗಳೂರು, ಅದರಲ್ಲಿ ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥದ್ದು, ಎರಡು ರಾಜ್ಯದ ಗಡಿ ಭಾಗ ಇರ್ತಕ್ಕಂಥದ್ದು, ಯಾವ ರೀತಿ ಅದರ ಅಭಿವೃದ್ಧಿ ಆಗಬೇಕು ಅನ್ನೋದು ನೋಡ್ಬೇಕು. ಈಗ ಬೆಳಗಾವಿಂದ ಕಾಯಿಪಲ್ಯ, ತರಕಾರಿ, ಹಣ್ಣು, ಹಂಪಲು, ಹಾಲು ಹೋಗ್ಲಿಲ್ಲ ಅಂದ್ರೆ ಗೋವಾ ಭಾಗ ಮುಚ್ಚಬೇಕಾಗುತ್ತೆ. ಗೋವಾಗೆ ಬೀಫಿಂದ ಹಿಡಿದು ಹಾಲು ಹಂಪಲು, ಹಾಲು ಹಣ್ಣು ಹಂಪಲು, ತರಕಾರಿ ಎಲ್ಲ ಗೋವಾದಿಂದಲೇ ಹೋಗುದು. ಅದರಿಂದ ಆ ದೊಡ್ಡ ಮಟ್ಟದಲ್ಲಿ ಈ ವ್ಯವಹಾರಿಕವಾಗಿ ಇರುವಾಗ ಅದನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಕರ್ಕೊಂಡು ಹೋಗೋದು ತಪ್ಪೇನಿಲ್ಲ. ಮೈಸೂರು ಸತೀಶ್ ಜಾರಕಿಹೊಳಿ ಅವ್ರದ್ದು ಚಿಂತನೆ ಏನು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ದುಬೈ ರೀತಿ ಅಭಿವೃದ್ಧಿಗಳು ಯಾವ ರೀತಿ ಮಾಡಬಹುದು ಅನ್ನೋದನ್ನ ತೋರಿಸ್ಲಿಕ್ಕೆ ಶಾಸಕರನ್ನ ಕರ್ಕೊಂಡು ಹೋದ್ರೆ ಏನು ಆಶ್ಚರ್ಯ ಏನಿಲ್ಲ, ಅದನ್ನ ತಪ್ಪು ಅಂತ ತಿಳ್ಕೊಳ್ಬಾರ್ದು. ಅದ್ರಲ್ಲಿ ತಿಳ್ಬೇಕಲ್ಲ, ಅವರು ಯಾವ ಜಿಲ್ಲೆಗೆ ಉಸ್ತುವಾರಿ ಕೊಟ್ಟಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ, ಹೊರಗಡೆ ಅವ್ರನ್ನೇನು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಅವ್ರ ಜಿಲ್ಲೆ ಅವ್ರನ್ನ ಬೆಳಗಾಂ ಬೆಂಗಳೂರು ಬಿಟ್ಟರೆ ಅತಿ ದೊಡ್ಡ ಜಿಲ್ಲೆ ಬೆಂಗಳೂರು, ಅದರಲ್ಲಿ ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥದ್ದು, ಎರಡು ರಾಜ್ಯದ ಗಡಿ ಭಾಗ ಇರ್ತಕ್ಕಂಥದ್ದು, ಯಾವ ರೀತಿ ಅದರ ಅಭಿವೃದ್ಧಿ ಆಗಬೇಕು ಅನ್ನೋದು ನೋಡ್ಬೇಕು. ಈಗ ಬೆಳಗಾವಿಂದ ಕಾಯಿಪಲ್ಯ, ತರಕಾರಿ, ಹಣ್ಣು, ಹಂಪಲು, ಹಾಲು ಹೋಗ್ಲಿಲ್ಲ ಅಂದ್ರೆ ಗೋವಾ ಭಾಗ ಮುಚ್ಚಬೇಕಾಗುತ್ತೆ. ಗೋವಾಗೆ ಬೀಫಿಂದ ಹಿಡಿದು ಹಾಲು ಹಂಪಲು, ಹಾಲು ಹಣ್ಣು ಹಂಪಲು, ತರಕಾರಿ ಎಲ್ಲ ಗೋವಾದಿಂದಲೇ ಹೋಗುದು. ಅದರಿಂದ ಆ ದೊಡ್ಡ ಮಟ್ಟದಲ್ಲಿ ಈ ವ್ಯವಹಾರಿಕವಾಗಿ ಇರುವಾಗ ಅದನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಕರ್ಕೊಂಡು ಹೋಗೋದು ತಪ್ಪೇನಿಲ್ಲ. ಮೈಸೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.